ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ನಮ್ಮ ಪಿಸಿಸಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರು 9 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿತ್ತು. 9 ಸ್ಥಳೀಯ ಸಂಸ್ಥೆ, ಒಟ್ಟು 9 ಸ್ಥಳೀಯ ಸಂಸ್ಥೆಗಳಿಂದ 418 ವಾರ್ಡ್ಗಳಿದ್ದಾವೆ. 418 ವಾರ್ಡ್ಗಳಿದ್ದಾವೆ ಸ್ಥಳೀಯ ಸಂಸ್ಥೆ. 14 ಒಟ್ಟು 14 9 ಜಿಲ್ಲೆಗಳಲ್ಲಿ, 9 ಜಿಲ್ಲೆಗಳಲ್ಲಿ 14 ಸ್ಥಳೀಯ ಸಂಸ್ಥೆಗಳು. 14 ಹೌದು ಸರ್, ಅದರಲ್ಲಿ ಇಲ್ಲ ಸರ್, ಇಲ್ಲಿ ಇಲ್ವಾ? ಇಲ್ಲಿ ಇಲ್ಲಿದೆ, ಕೋಲಾರಲ್ಲಿ 3. 14 ಸ್ಥಳೀಯ ಸಂಸ್ಥೆಗಳಲ್ಲಿ 418 ಸ್ಥಾನಗಳಿದ್ದಾವೆ. 418 ಸ್ಥಾನಗಳು ಕೂಡ ಫಲಿತಾಂಶ ಘೋಷಣೆಯಾಗಿದೆ. ಬಟ್ ಇವೆಲ್ಲವೂ ಕೂಡ ನಗರ ಪ್ರದೇಶಗಳು, ಪಟ್ಟಣಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳು. ಭಾರತೀಯ ಜನತಾ ಪಕ್ಷದವರು ಯಾವಾಗಲೂ ಕ್ಲೈಮ್ ಮಾಡೋದೇನು ಅಂತಂದರೆ, ನಮಗೆ ನಗರದಲ್ಲಿ ಜಾಸ್ತಿ ಬೆಂಬಲ ಇದೆ ನಮಗೆ ಅಂತ ಯಾವಾಗಲೂ ಹೇಳ್ಕೊತಾ ಇರ್ತಾರೆ. ಹಿಂದೆ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ನಾವೇ ನಂಬರ್ 1. ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಇವತ್ತು ಫಲಿತಾಂಶ ಬಂದಿದೆ, ಈಗಲೂ ನಾವೇ ನಂಬರ್ 1. 418 ಸ್ಥಾನಗಳಲ್ಲಿ 151 ನಡೆದಿದೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾರೆ ಈಗ, ಅವರು 125 ಸ್ಥಾನಗಳನ್ನು ಗೆದ್ದಿದ್ದಾರೆ. ನಮಗಿಂತ 26 ಸ್ಥಾನಗಳು ಕಡಿಮೆ ಆಗಿದೆ. ಜೆ ಡಿ ಎಸ್ನವರು 63 ಸ್ಥಾನಗಳನ್ನು ಗೆದ್ದಿದ್ದಾರೆ. ಇಂಡಿಪೆಂಡೆನ್ಸು 55 ಸ್ಥಾನಗಳನ್ನು ಗೆದ್ದಿದ್ದಾರೆ. ಅದರ್ಸ್ 23 ಸ್ಥಾನಗಳನ್ನು ಗೆದ್ದಿದ್ದಾರೆ. ಸೊ ಇದು ಫಲಿತಾಂಶ ಬಂದಿರತಕ್ಕಂಥದ್ದು. ನಾನು ನಗರ ಪ್ರದೇಶಗಳಲ್ಲಿ ಸ್ಥಳೀಯ ಎಲ್ಲ ಈ 14 ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ, ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಚುನಾವಣೆ ನಡೆದಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಮತದಾರರಿಗೆ ನಾನು ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈಗ ರಾಜು ಕಾಗೆ ಅವರು